ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಾಗೋಡು ತಿಮ್ಮಪ್ಪನವರು. ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಒಳಗಡೆ ಕಾಕಿ ಚಿನ್ನ ಹಾಕೊಂಡು ಚಡ್ಡಿ ಹಾಕೊಂಡು ಅವ್ರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್, ಅವರು ಭೇಟಿಯಾಗೋದ್ರಲ್ಲಿ ವಿಶೇಷ ಏನಿದೆ? ಶಮನವಾಯ್ತ ಕೈ ನಾಯಕರ ಮುನಿಸು, ಭಿನ್ನಾಭಿಪ್ರಾಯ ಮರೆತು ಒಂದಾದ್ರ ಸಿಟ್ಟು ಹರಿ. ಪರಸ್ಪರ ಭೇಟಿಯಾಗಿ ಚರ್ಚಿಸಿದ ಕೈ ಲೀಡರ್. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸ್ತಾ ಇದೆ. ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ವತಿಯಿಂದ ಜನಾಂದೋಲನ ಸಮಾವೇಶ ನಡೀತಾ ಇದೆ. ಮೂರೂ ಪಕ್ಷಗಳ ನಾಯಕರ ನಡುವೆ ಪರಸ್ಪರ ಆರೋಪ ಪ್ರತ್ಯಾರೋಪವು ಜೋರಾಗಿಯೇ ಸದ್ ಮಾಡ್ತಾ ಇದೆ. ಈ ನಡುವೆ ಅಚ್ಚರಿಯ ರಾಜಕೀಯ ಬೆಳವಣಿಗೆಯೊಂದು ನಡೆದಿದೆ. ಅದೇನು ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಪರಸ್ಪರ ಭೇಟಿಯಾಗಿರೋದು. ಇಬ್ರೂ ಕೂಡ ಕಾಂಗ್ರೆಸ್ನವರೇ. ಅವರು ಭೇಟಿಯಾಗಿರೋದ್ರಲ್ಲಿ ಅಂತ ವಿಶೇಷ ಏನಿದೆ ಅಂತ ಅಂದ್ಕೋಬೇಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಈ ಇಬ್ಬರು ನಾಯಕರು ಈ ಹಿಂದೆ ಪರಸ್ಪರ ವಿರೋಧಿಗಳಂತೆ ಇದ್ರು, ಅದು ಗೊತ್ತಿರೋ ವಿಚಾರ. ಆದ್ರೆ ಈಗಿನ ಬೆಳವಣಿಗೆ ಗಮನಿಸಬೇಕಾದದ್ದು. ಇಬ್ಬರು ನಾಯಕರ ನಡುವಿನ ಮುನಿಸು ದೂರವಾಗಿದೆ ಅಂತ ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಹರಿಪ್ರಸಾದ್ ಅವರಿಗೆ ದೂರವಾಣಿ ಕರೆ ಮಾಡಿದ ಸಿದ್ದರಾಮಯ್ಯ ತಮ್ಮ ಸರ್ಕಾರಿ ನಿವಾಸ ಕಾವೇರಿಗೆ ಬರುವಂತೆ ಹೇಳಿದ್ದಾರೆ. ಅದರಂತೆ ನಿವಾಸಕ್ಕೆ ಆಗಮಿಸಿದ ಹರಿಪ್ರಸಾದ್ ಸಿಎಂ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ರು. ಮುಖ್ಯವಾಗಿ ಮೈಸೂರಿನಲ್ಲಿ ನಡೆಯಲಿರುವ ಜನಾಂದೋಲನ ಸಮಾವೇಶದ ಸಮಾರೋಪ ಕಾರ್ಯಕ್ರಮಕ್ಕೆ ಬರುವಂತೆ ಸಿಎಂ ಆಹ್ವಾನ ನೀಡಿದ್ರು. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಿದ್ದೇವೆ ಅಂತ ಭೇಟಿ ಬಳಿಕ ಹರಿಪ್ರಸಾದ್ ತಿಳಿಸಿದ್ರು. ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಲ್ಲ ಅಥವಾ ಜನತಾ ಪಕ್ಷ ಅಲ್ಲ. ನಮ್ಮಲ್ಲಿ ಮತಭೇದಗಳಿರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ವಿರೋಧ ಪಕ್ಷದ ಪಕ್ಷವಾಗಿ ಅವ್ರು ಹೇಳೋದು ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರವನ್ನು ನಾವು ಮೈಸೂರಲ್ಲಿ ನಾಳೆ ನಡೀತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಕೊಡ್ತೇವೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾಧ್ಯಮದವರು ಪ್ರಶ್ನಿಸಿದಾಗ ಅವರು ನಮ್ಮ ಪಕ್ಷದ ಲೀಡರ್, ಅವರನ್ನ ಭೇಟಿಯಾಗೋದ್ರಲ್ಲಿ ವಿಶೇಷ ಏನಿದೆ ಅಂತ ಮರು ಪ್ರಶ್ನೆ ಹಾಕಿದ್ರು. ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್, ಅವರು ಏನು ಭೇಟಿಯಾಗೋದ್ರಲ್ಲಿ ವಿಶೇಷ ಏನಿದೆ? ಈಸ್ ಅವರ್ ಪಾರ್ಟಿ ಲೀಡರ್. ನಾವು ಸುಮ್ಮನೆ ಉಲ್ವೇ ಕುಶಲೋಪರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರಲಿಲ್ಲ, ಭೇಟಿಯಾಗಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ತನಗೂ ಸಚಿವ ಸ್ಥಾನ ಬೇಕು ಅಂತ ಬಹಿರಂಗವಾಗಿಯೇ ಹರಿಪ್ರಸಾದ್ ಬೇಡಿಕೆ ಇಟ್ಟಿದ್ರು. ಆದ್ರೆ ಸಚಿವ ಸ್ಥಾನ ಸಿಗದೇ ಇದ್ದಾಗ ತೀವ್ರ ಅಸಮಾಧಾನಗೊಂಡಿದ್ದ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಗುರಿಯಾಗಿಸಿಕೊಂಡೇ ವಾಗ್ದಾಳಿ ನಡೆಸಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ, ತನಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ನೇರ ಕಾರಣ ಅಂತ ಗಂಭೀರ ಆರೋಪವನ್ನ ಬಹಿರಂಗವಾಗಿ ಮಾಡ್ತಿದ್ರು. ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಒಳಗಡೆ ಕಾಕಿ ಚಿನ್ನ ಹಾಕೊಂಡು ಚಡ್ಡಿ ಹಾಕೊಂಡು ಅವ್ರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಈಗಿನ ಬೆಳವಣಿಗೆ ಗಮನಿಸಿದಾಗ ಇಬ್ಬರ ಮುನಿಸು ದೂರವಾಯ್ತಾ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಹುಟ್ಟಾಕಿದೆ. ಪಬ್ಲಿಕ್ ಇಂಪ್ಯಾಕ್ಟ್ ಪೊಲಿಟಿಕಲ್ ರಿಪೋರ್ಟ್, ಬೆಂಗಳೂರು. ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ, ಮನಭೇದ ಎಲ್ಲೂ ಇರೋದಿಲ್ಲ. ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್, ಅವರು ಏನು ಭೇಟಿಯಾಗೋದ್ರಲ್ಲಿ ವಿಶೇಷ ಏನಿದೆ? ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ. ಯಾವುದೇ 1 ಕೆಜಿ ಸ್ವೀಟ್ಸ್ ಕೊಂಡಲ್ಲಿ 1/2 ಕೆಜಿ ಉಚಿತ, 1/2 ಕೆಜಿ ಕೊಂಡಲ್ಲಿ 1/2 ಕೆಜಿ ಉಚಿತ, 2 ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ 1 ಪೀಸ್ ಉಚಿತ, ಹಾಗೂ ಯಾವುದೇ 1 ಕೆಜಿ ಖಾರ ಮಿಕ್ಸರ್ ಕೊಂಡಲ್ಲಿ 1/2 ಕೆಜಿ ಖಾರ ಮಿಕ್ಸರ್ ಉಚಿತ, 1/2 ಕೆಜಿ ಕೊಂಡಲ್ಲಿ 1/2 ಕೆಜಿ ಉಚಿತ. ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ. ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್, ಎಂಜಿ ರಸ್ತೆ, ಚಿಕ್ಕಮಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892117411.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892117401.